ಜೈ ಗುರುದೆ. ನಂದು ಒಂದು ಪ್ರಶ್ನೆ ನನಗೆ ತುಂಬ ಸಲ ಬರ್ತಿರುತ್ತೆ, ಹಳೆಯ ಘಟನೆಗಳು ನಮ್ಮ ವರ್ತಮಾನದಲ್ಲಿ ಎಷ್ಟು ಪ್ರಭಾವ ಬೀರುತ್ತದೆ ಅಂತ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಎರಡು ಪುಟ್ಟ ಮಕ್ಕಳು ಸೈಕ್ಲಿಂಗ್ ರೇಸ್ ಮಾಡ್ತಿರ್ತಾರೆ ಅಂತ ಅನ್ಕೋಣ. ಸಣ್ಣ ಹಳ್ಳ ಮುಂದೆ ಇರುತ್ತೆ, ಹಳ್ಳದಲ್ಲಿ ಇಬ್ಬರು ಮಕ್ಕಳು ಬಿದ್ದೋಗ್ತಾರೆ, ಇಬ್ಬರಿಗೂ ಸ್ವಲ್ಪ ಗಾಯ ತರ್ಚಾಗುತ್ತೆ. ಒಂದು ಮಗು, ಮೊದಲನೇ ಮಗು ಎದ್ದುಬಿಟ್ಟು ಸ್ವಲ್ಪ ಗಾಯ ಆಗಿದೆಯಲ್ಲ ಮುಂದಿನ ಸಲ ಸ್ವಲ್ಪ ಸ್ಲೋ ಹೋಗೋಣ ಅಂತಂದ್ಬಿಟ್ಟು ಸೈಕ್ಲಿಂಗ್ನ ಕಂಟಿನ್ಯೂ ಮಾಡಿಬಿಡುತ್ತೆ. ಎರಡನೇ ಮಗು ಅದೇ ಸೈಕ್ಲಿಂಗ್ ಬಿದ್ದೋಗ್ಬಿಟ್ಟು ತುಂಬ ಹತ್ತು ಕರೆದು ಅವ್ರ ತಂದೆ ತಾಯಿನ ಕರೆದ್ಬಿಟ್ಟು ಗೊಳೋ ಅಂತ ಅಳತ್ತೆ. ಅದು ಕಂಟಿನ್ಯೂ ಮಾಡೋಕ್ಕೆ ಹೆದರಿಕೆ ಆಗುತ್ತೆ. ಸೊ ಹೀಗೆ ಮತ್ತೊಮ್ಮೆ ಬಾರಿ ಇನ್ನೊಂದ್ಸಲ ಸೈಕ್ಲಿಂಗ್ ಏನಾದ್ರು ಮಾಡಬೇಕಾದ್ರೆ ಮೊದಲನೇ ಮಗು ಹಳ್ಳ ಏನ ನೋಡಿದ್ರೆ ಏನು ಮಾಡುತ್ತೆ, ಸ್ವಲ್ಪ ಸ್ವಲ್ಪ ಸ್ಲೋ ಹೋಗೋಣ ಹಳ್ಳದಲ್ಲಿ ಅಂತ. ಯಾಕೆಂದರೆ ಹಳೆ ಘಟನೆಯಿಂದ ಸ್ವಲ್ಪ ಪಾಠ ಕಲ್ತಿರುತ್ತೆ, ಸ್ವಲ್ಪ ಸ್ಲೋ ಹೋಗೋಣ. ಅದು ಎರಡನೇ ಮಗುಗೆ ಹಳೆ ಘಟನೆಯ ಛಾಪ್ ಇಂಪ್ರೆಷನ್ ಬಿದ್ದುಬಿಟ್ಟು ಅದೇನು ಮಾಡುತ್ತೆ, ಮುಂದೆ ಹೋಗೋಕ್ಕೆ ಕಷ್ಟ, ಸೈಕ್ಲಿಂಗ್ ಶುರು ಮಾಡೋಕ್ಕೆ ಕಷ್ಟ, ಹೌದಲ್ಲ. ಸೊ ಹಳೆಯ ಘಟನೆಗಳು ನಮ್ಮಲ್ಲಿ ಎಷ್ಟು ಕಂಟ್ರೋಲ್ ಮಾಡುತ್ತೆ ಅಂದರೆ ನಾವೆಷ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವೋ ಅಂತ, ಎಷ್ಟು ಅರ್ಥ ಕೊಡ್ತೀವೋ ಅಂತ. ಅದರಲ್ಲಿ ಏನಿದೆಯೋ ಅದು ಪಾಠ ಕಲ್ತ್ಕೊಂಡು ನಮ್ಮ ಮುಂದೆ ಹೋದರೆ ಹಳೆಯಿಂದ ಪಾಠ ಕೊಟ್ಟು ನಮ್ಮ ವರ್ತಮಾನದಲ್ಲಿ ಚೆನ್ನಾಗಿ ಬದುಕ್ಬೋದು. ಆದರೆ ಹಳೆಯ ಘಟನೆಗಳೇ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಕೂತ್ಬಿಟ್ರೆ ನಾವು ಒಂದು ಹೆಜ್ಜೆನೂ ಮುಂದಿಡೋಕ್ಕಾಗಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡಿ. ಈಗ ನೋಡಿ, ಮಳೆ ಬರ್ತಿದೆ ಅಂತ ಅನ್ಕೋಣ. ಮಳೆಯಲ್ಲಿ ನೆಂದ್ಬಿಡ್ತೀವಿ ನಾವು, ಕೋಟ್ ಇರೋದಿಲ್ಲ, ರೇನ್ ಕೋಟ್ ಇರೋದಿಲ್ಲ, ಛತ್ರಿ ಇರೋದಿಲ್ಲ, ಹುಷಾರ್ ತಪ್ಪಿ ಜ್ವರ ಬಂದ್ಬಿಡೋದು. ಜ್ವರ ಬಂದು ನಾಳೆ ಡಾಕ್ಟರ್ ಹತ್ರ ಹೋದಾಗ, ಡಾಕ್ಟ್ರ್ ನೋಡಿಪ್ಪ ನೀವು ನಿನ್ನೆ ಮಳೆಯಲ್ಲಿ ನೆಂದಿದ್ದೀರಾ, ಅದಕ್ಕೆ ನಿಮಗೆ ಹುಷಾರಿಲ್ಲ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತಂದರೆ ಡಾಕ್ಟ್ರ್ ಹೇಳಿದ್ರೆ ನಾವೇನು ಒಪ್ಕೋತೀವ? ಆಯಿತು, ಅದು ಹಳೆಯ ಕಾರಣ, ಆದರೆ ಈಗೇನು ಮಾಡ್ಬೋದು ನಾವು ಹೇಳಿ ಅಂತ ಹೇಳ್ತೀವಿ. ಹೌದು ತಾನೆ, ಇವಾಗ ಮೆಡಿಕೇಷನ್ ಕೊಡಿ ಜ್ವರದಿಂದ ವಾಸಿ ಆಗೋಕ್ಕೆ, ಹಾಗೆ ಇಮ್ಯುನಿಟಿ ಪವರ್ ಬೆಳೆಯೋಕ್ಕೆ ಇನ್ನೊಂದು ಸ್ವಲ್ಪ ಮೆಡಿಕೇಷನ್ ಕೊಡಿ, ಸೊ ಮುಂದೆ ಅದೇ ಥರ ಪ್ರಾಬ್ಲಮ್ ಆಗದಿರೋ ಹಾಗೆ. ನಾವು ಮನುಷ್ಯರಾಗಿ ಹಳೆಯದನ್ನೇ ಕಾರಣ ಹಿಡ್ಕೊಂಡು ಕೂತಿರ್ತೀವಿ, ಹಳೆಯದು ಆ ಥರ ಕಾರಣ ಆಯಿತು, ಅದಕ್ಕೆ ನಾವು ಹೇಗೂ ಮಾಡೋಕ್ಕಾಗೋದಿಲ್ಲ ಅಂತ, ಹೌದಾ? ಯಾಕೆಂದರೆ ಹಳೆಯ ನೆನಪುಗಳಿಗೆ ನಾವೆಷ್ಟು ಅರ್ಥ ಕೊಡ್ತೀವೋ ಅಷ್ಟು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ಅಷ್ಟು ನಮ್ಮ ಪ್ರಭಾವ ಬೀರುತ್ತೆ. ಹಳೆಯ ನೆನಪಿಗೆ ನಾವೇನು ಪ್ರಭಾವ ಕೊಡದೆ, ಏನು ಮೀನಿಂಗ್ ಕೊಡದೆ, ಏನು ಅರ್ಥ ಕೊಡದೆ ವರ್ತಮಾನದಲ್ಲಿ ಬದುಕಿದ್ರೆ ಅದಕ್ಕೆ ಎಷ್ಟು ಪಾಠ ಇದೆಯೋ ಹಳೆಯದು ಅಷ್ಟು ಮಾತ್ರ ತೊಗೊಂಡು ಜೀವನ ಸುಗಮವಾಗಿ ಹೋಗುತ್ತೆ. ಸೊ ಹಳೆಯದರಲ್ಲಿ ಹಳೆಯ ಘಟನೆಗಳಲ್ಲಿ ಪಾಠ, ಹಿಂದ್ಗಡೆ ಘಟನೆಯಲ್ಲ ಪಾಠ ಕಲ್ತ್ಕೊಳ್ಳೋಣ, ವರ್ತಮಾನದಲ್ಲಿ ಬದುಕೋಣ, ಹಾಗೆ ಫ್ಯೂಚರ್ಗೆ ಭವಿಷ್ಯಕ್ಕೆ ಒಂದು ಸುಂದರವಾದ ಕನಸನ್ನು ನೋಡೋಣ. ಜೈ ಗುರು.